ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ದೊಡ್ಡ ಆಘಾತವಾಗಿದೆ. ಭಾರತದ ಕುಸ್ತಿಪಟು ವಿನೇಶ್ ಫೋಗತ್ ಅನರ್ಹಗೊಂಡಿದ್ದಾರೆ. ಈ ಮೂಲಕ ಚಿನ್ನ ಗೆಲ್ಲುವಂತಹ ವಿನೇಶ್ ಫೋಗತ್ ಅವರ ಕನಸು ಭಗ್ನವಾಗಿರುವಂತದ್ದು. ನಿಗದಿತ ತೂಕಕ್ಕಿಂತ 100 ಗ್ರಾಂ ಹೆಚ್ಚಿರುವಂತಹ ಕಾರಣದಿಂದಾಗಿ ವಿನೇಶ್ ಅವರು ಅನರ್ಹಗೊಂಡಿರುವಂತಹ ಸುದ್ದಿ ಈಗ ಹೊರಬರ್ತಿದೆ. ಏನು 50 ಕೆಜಿ ಸ್ಪರ್ಧೆಯಲ್ಲಿ ಏನು ವಿನೇಶ್ ಫೋಗತ್ ಅವರು ಫೈನಲ್ ತಲುಪಿದ್ರು, ಬಟ್ ಇವತ್ತು ರಾತ್ರಿ 11:30 ಆ ಒಂದು ಪಂದ್ಯ ನಡೀಬೇಕಿತ್ತು. ಅದಕ್ಕಿಂತ ಮುಂಚೆ ಏನು ಒಂದು ಫಿಟ್ನೆಸ್ ಟೆಸ್ಟ್ ನಡೆಯುತ್ತೆ. ಆ ವೇಳೆ ಏನು ವಿನೇಶ್ ಫೋಗತ್ ಅವರು ಫೇಲ್ ಆಗ್ತಾರೆ, ಅಂದ್ರೆ ಕೇವಲ ಅವರು ತೂಕಕ್ಕಿಂತ 100 ಗ್ರಾಂ ಅಷ್ಟೇ ಹೆಚ್ಚಿಗೆ ಇರ್ತಾರೆ. ಇದೇ ಕಾರಣಕ್ಕಾಗಿ ಅವರು ಏನಂದ್ರೆ ಈಗ ಅನರ್ಹಗೊಂಡಿರುವಂತದ್ದು. ಏನು ಅವರು ಫೈನಲ್ ತಲುಪಿದ್ರು, ಇವತ್ತು ಅವರು ಈ ಫೈನಲ್ ಪಂದ್ಯದಲ್ಲಿ ಅವರು ಗೆದ್ದಿದ್ರು ಕೂಡ ಚಿನ್ನ ಸಿಕ್ತಿತ್ತು, ಸೋತಿದ್ರೆ ಏನು ಬೆಳ್ಳಿ ಸಿಗ್ತಾ ಇತ್ತು. ಬಟ್ ಈಗ ಆ ಎರಡೂ ಪದಕ ಕೂಡ ಸಿಗುವುದಿಲ್ಲ, ಯಾಕಂದ್ರೆ ಅವರು ಅನರ್ಹಗೊಂಡಿರುವಂತದ್ದು. ಹೀಗಾಗಿ ಯಾವುದೇ ಪದಕ ಕೂಡ ಸಿಗುವುದಿಲ್ಲ. ಅವರೀಗ ಸಂಪೂರ್ಣವಾಗಿ ಅನರ್ಹಗೊಂಡು ಟೂರ್ನಿಂದ ಔಟ್ ಆಗಿರುವಂತದ್ದು, ಒಲಿಂಪಿಕ್ಸ್ ಇಂದ ಔಟ್ ಆಗಿರುವಂತದ್ದು. ಏನು ವಿನೇಶ್ ಫೋಗತ್ ಅವರನ್ನು ಅನರ್ಹಗೊಂಡಿರುವಂತಹ ಕಾರಣದಿಂದಾಗಿ ಒಲಿಂಪಿಕ್ಸ್ ತೀರ್ಪುಗಾರರ ವಿರುದ್ಧ ಸಾಕಷ್ಟು ಆಕ್ರೋಶ ಏನು ಸೋಷಿಯಲ್ ಮೀಡಿಯಲ್ಲಿ ಕೇಳ ಬರ್ತಾ ಇದೆ. ಸೋಷಿಯಲ್ ಮೀಡಿಯಲ್ಲಿ ಟ್ರೆಂಡ್ ಕೂಡ ಆಗ್ತಾ ಇರುವಂತದ್ದು ವಿನೇಶ್ ಫೋಗತ್ ಅವರದು. ಏನಂತಂದ್ರೆ ಏನು ಕೇವಲ 100 ಗ್ರಾಂ ಹೆಚ್ಚಿರುವಂತಹ ಕಾರಣಕ್ಕಾಗಿ ಅವರನ್ನ ಏಕೆ ಅವ್ರನ್ನ ಹೊರಗೆ ಹಾಕಿದ್ರಿ, ಅಂದ್ರೆ ಅನರ್ಹ ಯಾಕೆ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಗಳನ್ನ ಸೋಷಿಯಲ್ ಮೀಡಿಯಲ್ಲಿ ನೆಟ್ಟಿಗರು ಕೇಳ್ತಾ ಇರುವಂತದ್ದು. ಅವರು ಏನು ತಮ್ಮ ಜೀವನದಲ್ಲಿ ಸಾಕಷ್ಟು ಏಳು ಬಿಳಿ ಅನ್ಕೊಂಡಿದ್ರು, ಸಾಕಷ್ಟು ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಅಂದ್ರೆ ಲಾಸ್ಟ್ ಟೈಮ್ ನಾವು ನೋಡಿರ್ಬೋದು ದೆಹಲಿಯಲ್ಲಿ ಅವರು ಪ್ರೊಟೆಸ್ಟ್ ಅನ್ನ ಮಾಡುವಾಗಲೂ ಸಂದರ್ಭದಲ್ಲಿ ಕೂಡ ಅವರು ಏನು ಅಂತಂದ್ರೆ ಅಲ್ಲಿನ ಒಂದು ಅಸೋಸಿಯೇಷನ್ ವಿರುದ್ಧ ಸಿಡಿದಿದ್ದು, ಅವರು ಪ್ಯಾರಿಸ್ ಒಲಿಂಪಿಕ್ಸ್ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ರು. ಅದರಲ್ಲೇ ಏನು 1 ದಿವಸ 3 ಪಂದ್ಯಗಳನ್ನ ಗೆದ್ದಿದ್ರು. ಈ ನಡುವೆ ಏನು ಅಂತಂದ್ರೆ ಫೈನಲ್ ಕೂಡ ತಲುಪಿದ್ರು, ಬಟ್ ಫೈನಲ್ ಅಲ್ಲಿ ಇನ್ನೊಂದೇ ಮೆಟ್ಲಿತ್ತು. ಅಂದ್ರೆ ಭಾರತಕ್ಕೆ ಆಶಾ ಕಿರಣವಾಗಿದ್ರು, ಅಂದ್ರೆ ಒಲಿಂಪಿಕ್ಸ್ ಅಲ್ಲಿ ಏನು ಚಿನ್ನದ ಪದಕ ತಂದು ಕೊಡ್ತಾರೆ ಅನ್ನುವಂಥದ್ದು ಕೋಟ್ಯಾಂತರ ಅಭಿಮಾನಿಗಳ ಆಸೆ ಆಗಿತ್ತು, ಆಕಾಂಕ್ಷೆ ಆಗಿತ್ತು. ಬಟ್ ಅದೆಲ್ಲವೂ ಕೂಡ ಈಗ ಏನು ಒಂದು ದೊಡ್ಡ ಆಘಾತವಾಗಿರುವಂತದ್ದು. ಬಟ್ ಈಗ ಇನ್ನು ಭಾರತೀಯ ಅಭಿಮಾನಿಗಳಿಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದೀಗ. ಬಟ್ ಇದೆಲ್ಲದರ ನಡುವೆ ಏನು ಫೈನಲ್ ನಲ್ಲಿ ಮತ್ತೆ ಈಗ ಚಿನ್ನ ಗೆಲ್ತಾರೆ ಅನ್ನುವಂತಹ ಏನು ನಂಬಿಕೆ ಈಗ ಹುಸಿಯಾಗಿರುವಂತದ್ದು.